ಒಂದು ರೋಲ್ನ ಹೀಗೆ ಅಪ್ರೋಚ್ ಮಾಡ್ತೀವಿ, ಯಾರೊಬ್ಬರು ಡೈರೆಕ್ಟರ್ ಬಂದು ಕತೆ ಎಲ್ಲ ಹೇಳ್ತಾರೆ, ರೋಲ್ ಹೇಳ್ತಾರೆ, ನಿಮ್ಗೆ ಇಷ್ಟ ಆಗುತ್ತೆ ಮಾಡ್ಬೇಕಂತ ಒಪ್ಕೊಂತೀರಾ, ಅದನ್ನ ಹೇಗೆ ಅಪ್ರೋಚ್ ಮಾಡ್ತೀರಾ ನೀವು ಆ ರೋಲ್ನ? ಸಿನಿಮಾ ಅಂದ್ರೆ ಎಕ್ಸೆಪ್ಟ್ ಮಾಡಿದ ನಂತರ ಮಾಡ್ಬೇಕಂತ ಇರುತ್ತೆ, ನಿಮ್ ತಯಾರಿ ಹೆಂಗಿರುತ್ತೆ, ಓಕೆ ಆ ಕ್ಯಾರೆಕ್ಟರ್ ನೀವು ಅರ್ಥ ಮಾಡ್ಕೊಬೇಕು ಪ್ಲೇ ಮಾಡ್ಬೇಕು ಹೆಂಗಿರುತ್ತೆ ಅಂದ್ರೆ ಹಿಂಗೆ ಇಲ್ಲ ಎರಡು ಚಿಟಿಕೆ ಇಲ್ಲ ಅಂದ್ರೆ ಒಂದೊಂದು ಪಾತ್ರ ಒಂದೊಂದು ಕತೆದು ಡಿಮ್ಯಾಂಡ್ಸ್ ಬೇರೆ ಇರುತ್ತೆ. ಮೋರ್ ಆರ್ ಲೆಸ್ KGF ಆಗ್ಲಿ ಹೊಂದಿಸಿ ಬರೆಯರಿಗಾಗ್ಲಿ ಇದಕ್ಕಾಗ್ಲಿ ಏನು ತುಂಬ ಚಾಲೆಂಜಸ್ ಅಂತ ನನಗೆ ಮೆಂಟಲಿ ಏನು ಆಗ್ಲಿಲ್ಲ. ಹಾಗಂತ ಏನೋ ಕೊಟ್ಟಿದ್ದಲ್ಲ ಮಾಡ್ಬಿಡ ಹಂಗಲ್ಲ, ಬಹುಶಃ ನೆಕ್ಸ್ಟ್ ಇನ್ ಯಾವ್ದು ನಾನು ಅದನ್ನೇ ಕೇಳ್ತೀನಿ, ನನಗೆ ಯಾವುದಾದ್ರೂ ಮಾನಸಿಕವಾಗೂ ಆಗಲಿ ಫಿಸಿಕಲ್ ಆಗೂ ಆಗಲಿ ಚಾಲೆಂಜ್ ಮಾಡೋ ಥರದ ಪಾತ್ರಗಳನ್ನ ನಾನು ಅರಿಸ್ತಾ ಇದ್ದೀನಿ. ಸೋಫಾರ್ ನನಗೆ ಅದಿನ್ನೂ ಆಗಿಲ್ಲ, ನನಗೆ ಆ ಪ್ರಾಸೆಸ್ ನನಗಿಷ್ಟ. ಇವ್ರು ಹೇಳ್ತಾರೆ ಇವ್ರಿಗೆ ಒಂದೂವರೆ ತಿಂಗಳು ಟೈಮ್ ತೊಗೊಳ್ತಾರೆ ಆ ಪಾತ್ರದ ಪ್ರಿಪ್ರೇಷನ್ಗೆ ಅಂತ, ನನಗೆ ಸೋಫಾರ್ ಮಾಡಿರೋದಕ್ಕೆ ರಿಕ್ವೈರ್ಮೆಂಟ್ ಬೇಕಂತ ನನಗೆ ಅನ್ನಿಸ್ಲಿಲ್ಲ ನಾನು ಮಾಡಿರೋದಕ್ಕೆ. ಬಟ್ ನನಗೆ ಆ ಥರ ಮಾಡೋಕ್ಕಿಷ್ಟ, ಅಂದರೆ ಆ ಪ್ರಿಪ್ರೇಷನಲ್ಲಿ ಆ ಪ್ರಾಸೆಸ್ಸಲ್ಲಿ ಒಂದು ಮಜಾ ಸಿಗುತ್ತೆ, ಆ ಪಾತ್ರದ ಆಳ ಅಗಲ ಉದ್ದ ಎಲ್ಲ ಕಮ್ಮಿ ಶಣೆ ಇರಬೇಕು ನಂತರ ಸುಮ್ಮನೆ ಇರಿ ಏನಿಲ್ಲ ನೀವು ಸ್ವಲ್ಪ ಶಾಣೆ ಇದಿರಲ್ಲ ಹಿಂಗಾಗಿ ಜಲ್ದಿನ ಏನಿಲ್ಲ ಇದು ಅವ್ರ ಮೆಥಡ್ ಅದು. ನನಗೆ ಒಂದ್ಸಲ ನಾನು ಫಸ್ಟ್ ಒಂದು ಸಿನಾಪ್ಸಿಸ್ ಓದ್ತೀನಿ, ಅದಾದ ನಂತರ ಕಂಪ್ಲೀಟ್ ಸ್ಟೋರಿ ಓದಿದ ನಂತರ ಅಫ್ಕೋರ್ಸ್ ನೆರೇಷನ್ ತೊಗೊಂಡು ನಾನು ಓದೋದಕ್ಕೆ ಶುರು ಮಾಡ್ತೀನಿ. ಅದಾದಮೇಲೆ ಮತ್ತೆ ಪ್ರಿಪ್ರೇಷನ್ ಅಂತ ಏನು ಮಾಡಿಲ್ಲ ಸೋಫಾರ್. ಆನ್ ದ ಡೇ ಆಫ್ ದಿಸ್ ಇದು ಶೂಟ್ ಏನಿದೆ ಸೆಟ್ಟಿಗೆ ಹೋಗಿ ಇವತ್ತು ಈ ಥರದ ಸೀನ್ ಇರುತ್ತೆ ಅಂತ, ಅದಾದಮೇಲೆ ನನಗೆ ಮರ್ತು ಹೋಗಿರುತ್ತೆ ನಾನು ಕಂಪ್ಲೀಟ್ ಇನ್ ಡೀಟೇಲ್ ಏನು ಓದಿದ್ದೆ ಅನ್ನೋದು. ಸೊ ಮತ್ತೆ ಆ ಸೀನಿಗೆ ಬ್ಯಾಕ್ಡ್ರಾಪ್ ಏನಾಗಿತ್ತು ಹಿಂದೇನಾಗಿತ್ತು ಮತ್ತೆ ಮತ್ತೆ ರೀಅಶ್ಯೂರೆನ್ಸ್ ತೊಗೊಂಡು ರೀಕನ್ಫರ್ಮೇಶನ್ ತೊಗೊಂಡು ಓಕೆ ಹಿಂಗಾಗಿತ್ತು ಹಿಂಗಾಗಿತ್ತು ಇವಾಗ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಅಷ್ಟೇ ತುಂಬ ಬೇಸಿಕ್ ಸಿಂಪಲ್ ಆಗೇ ಆಗಿದೆ. ಸರ್ ಆ್ಯಕ್ಟಿಂಗ್ನ ಚೆನ್ನಾಗಿ ಮಾಡೋದು ಒಂಥರ ಆಯಿತಾ, ಆ ಆ್ಯಕ್ಟಿಂಗಲ್ಲಿ ನಮ್ಮ ಸ್ಟೈಲ್ನ ನಮ್ಮ ಆ್ಯಟಿಟ್ಯೂಡ್ನ ಆ್ಯಡ್ ಮಾಡೋದು ಇನ್ನೊಂಥರ, ಅದು ಬೇಕೇ ಬೇಕನ್ಸುತ್ತೆ ಲೀಡ್ ಆ್ಯಕ್ಟರ್ಗೆ. ಚೆನ್ನಾಗಿ ಮಾಡೋದ್ರ ಜೊತೆಗೆ ನಮ್ಮದನ್ನೊಂದು ಆ್ಯಡ್ ಮಾಡಬೇಕು. ನಿಮ್ಮಲ್ಲಿ ನಾನು ಅದನ್ನು ನೋಡಿದೆ, ಎಲ್ಲ ಸಿನಿಮಾದಲ್ಲೂ ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿ ಮಾಡೋದ್ರೊಳಗೆ ಒಂದು ಆ್ಯಟಿಟ್ಯೂಡು ಸ್ಟೈಲು ತರ್ತೀರಾ, ಅದೆಂಗೆ ಅಂತ? ಪ್ರೀತಿ ಅಷ್ಟೇನಾ? ನೀವು ಎಷ್ಟು ಪ್ರೀತಿಸ್ತೀರಿ ಅಲ್ಲ ಅಂದರೆ ರಿಯಲ್ ಲೈಫಲ್ಲೂ ನಾವು ಸ್ವಲ್ಪ ಹಂಗಿದ್ರೆ ಸ್ಟೈಲ್ ಆಗಿದ್ರೆ ಅದು ಸ್ಟೈಲ್ ಬರುತ್ತಾ ಅಂತ ಅಲ್ಲ, ರಿಯಲ್ ಲೈಫ್ನಾಗ ಇದ್ದಿದ್ದು ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ನಂಗೇನಪ್ಪ ಅಂತಂದ್ರೆ ನಾನು ನನ್ನ ಕಣ್ಣು ಜಾಸ್ತಿ ಯೂಸ್ ಮಾಡ್ತೇನೆ ಅಂದ್ರೆ, ಆಮೇಲೆ ಸೈಲೆಂಟಾಗಿ ಆ್ಯಕ್ಟಿಂಗ್ ಮಾಡ್ತೀರಿ ಕೆಲವೊಂದಲ್ಲ. ಹೌದು, ನನಗೆ ಫಸ್ಟ್ ಅದು ಯಾಕೆ ಬಂತು ಅಂದರೆ ಫಸ್ಟ್ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೆ, ಅದನ್ನ ಕಟ್ ಮಾಡ್ಕೋತ ಹಿಂಗಾಗಿ ಸೆಟ್ಲ್ ಆಗಿ ತಗೊಂತ ಬಂದ್ವಿ. ಜೋಗಲ್ಲ ಕರೆನ ನನಗೆ ಸ್ವಲ್ಪ ಅದು ಹಿಡ್ತಾ ಇರಲಿಲ್ಲ, ಎಲ್ಲನೂ ಓವರ್ ಆಗಿ ಮಾಡ್ತಿದ್ವಿ. ಅದನ್ನ ಹೆಂಗೆ ಕಟ್ ಮಾಡ್ಕೋತ ಬರ್ಬೋದು ಅಂದಾಗ ಎಂಟೈರ್ ಬಾಡಿನ ಹಿಡ್ತಕ್ಕೆ ತಂದು ಎಲ್ಲನೂ ಕಣ್ಣಿಗೆ ಫೋಕಸ್ ಮಾಡೋ ಥರ ಅಂದ್ ಅಭ್ಯಾಸ ಮಾಡ್ಕೋತ ಹೋದ್ರೆ ಬರ್ತೈತಿ. ಆ್ಯಂಡ್ ನಾವೆಲ್ಲ ಡಿಫ್ರೆಂಟ್ ಇಂಡಿವಿಜುವಲ್ ಅಲ್ಲ, ನಾವು ಯಾಕೆ ಮತ್ತೊಬ್ಬರನ್ನು ಕಾಪಿ ಮಾಡ್ಕೋಬೇಕು? ನಮ್ದೇ ಒಂದು ಓನ್ ಸ್ಟೈಲ್ ಇರ್ತೈತಿ, ನಮ್ದೇ ಒಂದು ಪಾಸಸ್ಗಳು ಇರ್ತವೆ, ಅದ್ರ ಜೊತೆಗೆ ಪಾತ್ರದ್ದು ಒಂದಿಷ್ಟು ಪಾಸಸ್ ಇರ್ತವೆ. ಅಂದ್ರೆ ಆ ಪಾತ್ರದ ಹಿನ್ನೆಲೆ ನೋಡ್ಕೊಂಬಿಟ್ರಪ್ಪ ಅಂದ್ರೆ ನಿಮ್ಗೆ ಅವ ಎಂಥ ಜನರ ಜೊತೆ ಬರ್ತಾನೆ, ಅವ್ನ ಲೈಫ್ ಹೆಂಗೈತೆ ಅಂತ ಗೊತ್ತಾದಗಳೇನ ನಿಮ್ಗೆ ಅವನ್ನ ಪ್ರೆಸೆಂಟ್ ಮಾಡೋ ರೀತಿ ಗೊತ್ತಾಕೈತಿ. ಬಟ್ ಕೆಲವು ಆ್ಯಕ್ಟರ್ಗಳಿಗೆ ಏನಪ್ಪ ಅಂತಂದ್ರೆ ಯಾವುದೋ ಪಾತ್ರ ಮಾಡಿದ್ರು ಅವ್ರದ್ದೊಂದಿಷ್ಟು ಅಂಶಗಳನ್ನ ಉಳಿಸ್ಕೊಂಡು ಬರ್ತಾರೆ. ಈಗ ನನಗೆ ನಾನು ಪ್ರತಿ ಪಾತ್ರದಾಗೂ ಐ ಟೆನ್ ಟು ಮೇಕ್ ಇಟ್ ಇಂಟೆನ್ಸ್, ಆ ಇಂಟೆನ್ಸಿಟಿನ ತೊಗೊಂಬರಕ್ಕೆ ಟ್ರೈ ಮಾಡ್ತೀನಿ. ಸರ್ ರೈತರ ಬಗ್ಗೆ ನಾವು ಎಷ್ಟೊಂದು ಮಾತಾಡ್ತೀವಿ, ಅವ್ರು ತುಂಬ ಇಂಪಾರ್ಟೆಂಟು ಹಂಗೆ ಹಿಂಗೆ ಅಂತ ಏನೇ ಮಾತಾಡಿದ್ರು ಇವತ್ತಿಗೂ ರೈತರಿಗೆ ಹೆಣ್ಣು ಕೊಡಲ್ಲ ಅನ್ನೋದೊಂದು ಇದೆ. ಹೌದು, ಅದು ಹೆಂಗನ್ಸುತ್ತೆ? ಡಾಲಿ ಅವರೂ ಒಂದು ಇದೇನೋ ಮಾಡಿ ಅಭಿಯಾನ ಮಾಡಿದ್ರು. ಹೌದು ಹೌದು, ಹೆಂಗನ್ಸುತ್ತೆ ಅದು? ಅದು ಸೀರಿಯಸ್ ಇಶ್ಯೂ ಐತಿ. ಅಂದ್ರೆ ಈ ಸಿನಿಮಾ ನಾವು ಕ್ಷೇತ್ರಪತಿ ಸಿನಿಮಾದಾಗ ಏನು ಅಡ್ರೆಸ್ ಮಾಡತ್ತೀವಿ ಇಂಡೈರೆಕ್ಟ್ಲಿ ಈ ಥರದ ಇಶ್ಯೂಸ್ಗೆಲ್ಲ ಟಚ್ ಆಗುತ್ತೆ. ಅದು ಇಲ್ಲೊಂದು ಸೊಲ್ಯೂಷನ್ ಬಗ್ಗೆ ಏನು ಮಾತಾಡತ್ತೀವಿ, ಅದೊಂದು ಆತಪ್ಪ ಅಂತಂದ್ರೆ ಪ್ರಾಬಬ್ಲಿ ಅರ್ಧಕ್ಕಿಂತ ಹೆಚ್ಚಿಗೆ ಪ್ರಾಬ್ಲಮ್ಗಳು ಕರೆನ ಸಾಲ್ವ್ ಆಗ್ಬಿಡ್ತಾವೆ. ಹಂಗೆ ಹೌದಲ್ಲ, ಈಗ ನೋಡ್ರಿ, ಈಗ ಒಂದು ಕೆಲಸ ಗಟ್ಟಿ ಇತ್ತಪ್ಪ, ಯಾರು ಯೋಚನೆ ಮಾಡ್ತಾರೆ ಬೇಡ ಕೊಡಕ್ಕೆ? ಈಗ ಒಂದು ಸರ್ಕಾರಿ ನೌಕರಿ ಅಂದ್ಗಳೇನ ಯಾಕೆ ಏ ಒಂದು ಗೌರ್ಮೆಂಟ್ ಜಾಬ್ ಇತ್ತಂದ್ರೆ, ಇಲ್ಲ ಒಂದು ಚಲೋತ್ನಿಗೆ ಸ್ಯಾಲ್ರಿ ತೊಗೊಳ್ಳೋಂಥ ಜಾಬ್ ಇತ್ತಪ್ಪ ಅಂದ್ರೆ ಹಾಂ ಅಂದ್ರೆ ಕಂಫರ್ಟ್ ಇರ್ತೈತಿ ಅಂತ, ಗ್ಯಾರಂಟಿ ಇರ್ತೈತಿ ಅಂತ.
ಸ್ಟೆಬಿಲಿಟಿ ಅಂದ್ರೆ ನನ್ನ ಪ್ರಕಾರ ಅವರು ಆಲೋಚನೆ ಮಾಡೋದ್ರಾಗ ತಪ್ಪಿಲ್ಲ ಆ ಥರ, ಬಟ್ ಇಲ್ಲಿ ಬ್ಯಾಡ್ ಅಂತಾರಲ್ಲ ಅದು ಭಾಳ ಒಂಥರ ಬೇಜಾರು ತರತೈತಿ. ಯಾಕಂದ್ರೆ ರೈತಾಪಿ ಕುಟುಂಬ ಅಂತಂದ್ರೆ ರೈತಾಪಿ ಕುಟುಂಬ ಅಷ್ಟೇ ಅಲ್ಲ, ಯಾರೇ ಶ್ರಮಿಕರು ಅಂತ ಬಂದ್ರಪ್ಪ ಅಂದ್ರೆ ಅವ್ರಿಗೆ ಚಲೋತ್ನಾಗೆ ದುಡ್ದ ಅಭ್ಯಾಸ ಇರ್ತೈತಿ, ಏನೇ ಕಷ್ಟ ಬಂದ್ರೂ ಅಂದ್ರೆ ಎದುರಿಸಿ ಅಭ್ಯಾಸ ಇರ್ತೈತಿ. ಜೀವನನ ಇಷ್ಟೇ ಇದ್ರೂ ದುಡ್ಡು, ಇಷ್ಟಿದ್ರು ದುಡ್ಡು, ಅವರು ಸುಖವಾಗಿ ಬದುಕ ಅಭ್ಯಾಸ ಇರ್ತೈತಿ. ಆ್ಯಕ್ಚುಲಿ ಅಲ್ಲಿ ಹೆಣ್ಮಕ್ಳನ್ನ ಕೊಟ್ರಪ್ಪ ಅಂದ್ರೆ ಸ್ವಲ್ಪ ಸಂಕುಚಿತವಾಗಿರ್ಬೋದು ಖರ್ಚು ವೆಚ್ಚ ಅಂತ ಬಂದಾಗ, ಮನಸ್ಸು ಭಾಳ ದೊಡ್ಡದಾಗಿ ಬೆಳೀತೈತಿ, ಮನಸ್ಸಿಂದ ಭಾಳ ಚಲೋ ಇರ್ತಾರೆ. ಸೊ ಪ್ಲೀಸ್ ಹುಡುಗ ಹೆಂಗದನಂತ ನೋಡ್ರಿ, ಹುಡುಗ ಏನು ಮಾಡತ್ತಾನೆ ಏನು ಕೆಲಸ ಮಾಡತ್ತಾನೆ ನೋಡ್ಬಿಡ್ರಿ, ಒಬ್ರಿಗೊಬ್ರು ಇಷ್ಟ ಆತಪ್ಪ ಅಂದ್ರೆ ದಯವಿಟ್ಟು.